ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಒಂದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಒಂದು ಪ್ರಥಮ ಬಾರಿಗೆ ಮತ್ತು ಅದೇ ಪ್ರಥಮ ದರ್ಜೆಯಲ್ಲಿ ಪಾಸಾಗಿರುವಂಥ ಅಭ್ಯರ್ಥಿಗಳಿಗೆ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅನ್ನು ನೀಡಲಾಗ್ತದೆ ಅದಕ್ಕೆ ಇಲ್ಲಿ ಅರ್ಜಿಯನ್ನು ಇಲ್ಲಿ ಪ್ರಾರಂಭವನ್ನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಹಿಡಿಯೋದಲ್ಲಿ ಮಾಹಿತಿಯನ್ನು ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಬೇಗ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಿಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಟೆಲಿಗ್ರಾಮ್ ಗೆ ನೀವು ಜಾಯ್ನನ್ನು ಆಗ್ಬೋದು ಬನ್ನಿ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಒಂದು ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಆಗಿರ್ಬೋದು ಒಂದು ಪಿ ಯು ಸಿಯಲ್ಲಿ ಆಗಿರ್ಬೋದು ಒಂದು ಅಥವಾ ಡಿಗ್ರಿಯಲ್ಲಿ ಆಗಿರ್ಬೋದು ಒಂದು ಪೋಸ್ಟ್ ಮೆಟ್ರಿಕ್ ಕೋರ್ಸ್ಗಳಿಗೆ ಒಂದು ಪ್ರಥಮ ಬಾರಿಗೆ ಅಥವಾ ಒಂದು ಪ್ರಥಮ ದರ್ಜೆಯಲ್ಲಿ ಪಾಸಾಗಿರುವಂಥ ಅಭ್ಯರ್ಥಿಗಳಿಗೆ ಒಂದು ಪ್ರೋತ್ಸಾಹನ ಕೊಡ್ತಾರೆ ಅದಕ್ಕೆ ಇಲ್ಲಿ ಅರ್ಜಿಯನ್ನು ಪ್ರಾರಂಭ ಮಾಡಿದ್ದಾರೆ ಏನೇನು ಇನ್ಫಾರ್ಮೇಷನ್ ಇದೆ ಅಂತ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ನೋಡಿಕೊಳ್ಳೋಣ ನೋಡಿ ಸಮಾಜ ಕಲ್ಯಾಣ ಇಲ್ಲಿ ಇದು ಒಂದು ಅಧಿಕೃತ ಅವರ ವೆಬ್ಸೈಟ್ ಆಗಿದೆ ಅವರ ವೆಬ್ಸೈಟ್ನಲ್ಲಿ ಏನು ಬಂದಿದೆ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ ನೋಡಿ ಮೊದಲನೇದಾಗಿ ಇಲ್ಲಿ ಒಂದು ಅವರ ವೆಬ್ಸೈಟ್ನಲ್ಲಿ ಒಂದು ಪ್ರೋತ್ಸಾಹನ ಆನ್ಲೈನ್ ಅರ್ಜಿ ಇಲ್ಲಿ ಪ್ರಾರಂಭವಾಗಿದೆ ಒಂದು ನ್ಯೂ ಅಪ್ಡೇಟ್ ಇಲ್ಲಿ ಬಂದಿದೆ ಈ ಮಾಹಿತಿಯನ್ನು ನೋಡಿಕೊಂಡ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕಳೆದ ವರ್ಷ ಬೇರೆ ಒಂದು ಪೋರ್ಟಲ್ನಲ್ಲಿ ಒಂದು ಪ್ರೈಸ್ ಮನಿಗೆ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದರು ಆದರೆ ಈ ಒಂದು ಇಯರ್ನಲ್ಲಿ ನಿಮಗೆ ಬೇರೆ ರೀತಿಯ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದರೆ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಒಂದು ಪ್ರತ್ಯೇಕವಾಗಿ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಅದರ ಮೂಲಕ ನೀವು ಪ್ರೈಸ್ ಮನಿಗೆ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆದರೆ ಇಲಾಖೆಯವರು ಅಧಿಕೃತವಾಗಿ ಒಂದು ನೋಟಿಫಿಕೇಷನ್ ಅಂದರೆ ಡಿಟೇಲ್ ಆದ ಇನ್ಫಾರ್ಮೇಷನ್ ಹೊಂದಿರುವ ಒಂದು ನೋಟಿಫಿಕೇಷನ್ ಇನ್ನೂ ಯಾವುದೇ ರೀತಿಯಾಗಿ ಓಡಿಸಿಲ್ಲ ಅಂದರೆ ಈ ಒಂದು ಪ್ರೈಝ್ ಮನಿ ಯಾವ ಎಂಥ ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಎಲಿಜಿಬಿಲಿಟಿ ಏನು ಬೇಕಾಗುತ್ತೆ ಮತ್ತು ಒಂದು ಪ್ರೈಜ್ ಮನಿಗೆ ಕೊನೆಯ ದಿನಾಂಕ ಯಾವ ರೀತಿಯಾಗಿರುತ್ತೆ ಅಂತ ಯಾವುದೇ ರೀತಿ ಅಧಿಕೃತವಾದ ಒಂದು ನೋಟಿಫಿಕೇಷನ್ನ ರಿಲೀಸನ್ನು ಮಾಡಿಲ್ಲ ಸದ್ಯಕ್ಕೆ ಒಂದು ಪ್ರೋತ್ಸಾಧನಕ್ಕೆ ಅರ್ಜಿ ಇಲ್ಲಿ ಪ್ರಾರಂಭವಾಗಿದೆ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಆದರೆ ಅವರ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಧಿಕೃತವಾಗಿ ಏನೂ ಮಾಹಿತಿ ಬಂದಿಲ್ಲ ಆದರೆ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಒಂದು ಪ್ರೈಸ್ ಮನಿಗೆ ಇಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಫೈನಾನ್ಸ್ ಏರ್ ಅನಾಲಿಸ್ ಇಲ್ಲಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಎಂಥ ಎಂಥ ಅಭ್ಯರ್ಥಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಪ್ರೈಸ್ ಮನೆಗೆ ಅಂತ ನೋಡೋದಾದ್ರೆ ನೋಡಿ ಎಸ್ ಎಸ್ ಎಲ್ ಸಿಲಿ ಸಿಕ್ಸ್ಟಿಯಿಂದ ಸೆವೆಂಟಿ ಫೋರ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟೇಜ್ ಮಾಡಿದಂಥ ಅಭ್ಯರ್ಥಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಎಸ್ ಎಲ್ ಸಿ ಸೆವೆಂಟಿ ಫೈಗಿಂತ ಹೆಚ್ಚು ಮಾಡಿದಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಪಿ ಯು ಸಿ ಆಗಿರ್ಬೋದು ಮತ್ತು ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಮತ್ತು ಟಾಪ್ ಫೈವ್ ರ್ಯಾಂಕ್ ಬಂದಂಥ ಅಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅವರ ಒಂದು ಡಾಟಾ ಇಲ್ಲಿ ಶೋ ಆಗುತ್ತೆ ಅಂದರೆ ಈ ರೀತಿಯಾಗಿ ನಿಮಗೆ ಕಲರ್ಸ್ ಮೇಲೆ ಒಂದು ಇಲ್ಲಿ ಆಪ್ಷನ್ಸ್ಗಳನ್ನ ತೋರಿಸುತ್ತಾರೆ ಈ ರೀತಿಯಾಗಿ ಎಷ್ಟು ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂಥ ಅಭ್ಯರ್ಥಿಗಳು ಒಂದು ಸ್ಕಾಲರ್ಶಿಪ್ ಅಫ್ರೂವ್ಡ್ ಆಗಿದೆ ರಿಜೆಕ್ಟ್ ಆಗಿದೆ ಎಲ್ಲ ಇಲ್ಲಿ ನಿಮಗೆ ತಿಳಿಯುತ್ತೆ ಸದ್ಯಕ್ಕೆ ಈ ಒಂದು ಪ್ರೈಸ್ ಮೀನ್ ಸ್ಕಾಲರ್ಶಿಪ್ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಬಟ್ ನೀವು ವೆಯ್ಟ್ ಮಾಡಿ ಅವರ ಅಧಿಕೃತ ವೆಬ್ಸೈಟಿಂದ ಏನೋ ಒಂದು ನೋಟಿಫಿಕೇಷನ್ ಬರುತ್ತೆ ಏನೇನೋ ಒಂದು ಎಲಿಜಿಬಿಲಿಟಿ ಕ್ರಿಟಿಕಲ್ ಇರುತ್ತೆ ಮತ್ತು ಒಂದು ಕೊನೆಯ ದಿನಾಂಕ ಇರುತ್ತೆ ಎಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅವರು ಅಧಿಕೃತ ಮಾಹಿತಿ ಕೊಟ್ಟ ತಕ್ಷಣ ಯಾರ್ಯಾರು ಒಂದು ಪ್ರೈಸ್ ಮನಿಗೆ ಎಲಿಜಿಬಲ್ ಇದ್ದಾರಾ ಪ್ರತಿಯೊಬ್ಬರು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ನಾನು ಅವರ ಅಧಿಕೃತ ಮಾಹಿತಿ ಬಂದ ತಕ್ಷಣ ಒಂದು ಪ್ರೈಸ್ ಮನಿಗೆ ಇದು ಯಾವ ರೀತಿಯಾಗಿ ಅರ್ಜಿಯನ್ನು ಅಂತ ನಾನು ವಿಡಿಯೋನ ಮಾಡ್ತೀನಿ ನೀವು ಮೊಬೈಲ್ ಮೂಲಕನೇ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಸದ್ಯಕ್ಕೆ ಈ ರೀತಿಯಾಗಿ ಮಾಹಿತಿ ಇದೆ ಅಂದರೆ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಈ ವೆಬ್ಸೈಟ್ನ ಕ್ರಿಯೇಟನ್ನು ಮಾಡಿದ್ದಾರೆ ನಿಮಗೆ ಇಲ್ಲಿ ನೋಡ್ಕೊಬೋದು ರಿಜಿಸ್ಟರ್ ಅಪ್ಲೈ ಅಂತ ಆಪ್ಷನ್ ಈಗಾಗಲೇ ಬಂದಿದೆ ನೋಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಲು ಈಗ ಅವಕಾಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಇಲ್ಲಿ ಸ್ಟಾರ್ಟನ್ನು ಮಾಡಿದ್ದಾರೆ ಆದರೆ ಈಗ ಸದ್ಯಕ್ಕೆ ಬೇಡ ಅವರ ಅಧಿಕೃತವಾಗಿ ಒಂದು ನೋಟಿಫಿಕೇಷನ್ ಬಂದ ತಕ್ಷಣ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಎಕ್ಸ್ಪ್ಲೇನನ್ನು ಮಾಡ್ತೀನಿ ನೋಡಿ ಯಾರ್ಯಾರು ಸ್ಟೂಡೆಂಟ್ಸ್ಗಳು ಪ್ರೈಸ್ ಮನಿ ಹಾಕ್ಬೇಕಂತೇಳಿ ಅಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಏನು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದೆ ಒಂದು ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು